ಶಿಕ್ಷಕರಲ್ಲ, ನಿಸ್ವಾರ್ಥದಿಂದ ಮಕ್ಕಳಿಗೆ ವಿದ್ಯೆಯನ್ನ ಧಾರೆ ಎರೆದು ಈ ದೇಶಕ್ಕ ಮಕ್ಕಳು ತಮ್ಮ ಕೊಡುಗೆಯನ್ನ ಕೊಡಬೇಕು ಅಂತ ಬಯಸ್ತಕ್ಕಂತ ಎಷ್ಟೋ ಜನ ಈ ಸಮಾಜದೊಳಗ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಅಂತ ಸಮಾಜದೊಳಗ ಮಕ್ಕಳಿಗೆ ನಿಸ್ವಾರ್ಥದ ಸೇವೆಯಿಂದ ಶಿಕ್ಷಣವನ್ನ ಕಲಿಸ್ತಕ್ಕಂತ 100 ಜನ ಉತ್ತಮ ಶಿಕ್ಷಕರಿಗೆ ಯಾರು ಸಮ ಅಂದ್ರ ತಾಯಿ ಸಮ ಅಂತ. ತಾಯಿ ಸಮ ಸುಮ್ಮನೆ ಹೇಳಲಿಲ್ಲ ಜ್ಞಾನಿಗಳು. ಅದಕ್ಕೆ ಅವರೇನಂದ್ರು, ಮನೆಯೇ ಮೊದಲ ಪಾಠ ಶಾಲೆ. ಆರು ಯಾವ ಪಾಠ ಶಾಲೆಯ ಗುರು ಯಾರು ಅಂದ್ರ ತಾಯಿನೇ ಮೊದಲ ಗುರು ಅಂತ. ತಂದೆಯನ್ನ ನಾವು ಗುರುತಿಸಬೇಕಾದ್ರೆ ಮೊದಲು ಕಲಿಸಿದವಳು ಯಾರು ಅಂದ್ರೆ ತಾಯಿ. ತಾಯಿ ತೋರಿಸಿದ ಮೇಲೆ ತಂದೆ ಯಾರು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಸಮಾಜದೊಳಗ ತಾಯಿಗೆ ಬಹಳ ಸ್ಥಾನವನ್ನ ಈ ಸಮಾಜ ಕೊಡುತ್ತದ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ. ಹೌದು, ಯಾಕೆ ತಾಯಿಯನ್ನ ದೇವರಿಗೆ ಹೋಲಿಸಿದ್ಲು ಅಂದ್ರೆ, ಒಬ್ಬ ತಾಯಿ ಸಮಾಜದೊಳಗ ಎಷ್ಟು ತನ್ನದೇ ಆಗಿರತಕ್ಕಂತ ಪರೋಪಕಾರವನ್ನ ಮಾಡುತ್ತಾಳ. ಒಬ್ಬ ಮಗನು ಈ ಸಮಾಜದೊಳಗಿದ್ದ ನಂತರದೊಳಗ ದಿನನಿತ್ಯ ಸ್ನಾನ ಪೂಜಾದಿ ಆದ ಮೇಲೆ ಹಣೆ ಮೇಲೆ ಭಸ್ಮ ಹಚ್ಚಿಕೊಂಡು ದೇವರ ಮುಂದೆ ಕೈ ಮುಗಿದು ದೇವರ ನಾಮಸ್ಮರಣೆಯನ್ನು ಮಾಡ್ತಿದ್ಲು. ತಂದೆ ತಾಯಿ ಜೊತೆಯೊಳಗ ಪೂಜೆಯನ್ನು ಮಾಡ್ತಿದ್ಲು, ಜಪ ಮಾಡ್ತಿದ್ಲು, ಅನೇಕ ಶರಣರ ವಚನಗಳನ್ನು ಹೇಳ್ತಿದ್ಲು. ವಚನಗಳನ್ನು ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ತಾಯಿ ಸುಂದರವಾದ ಮಾತುಗಳನ್ನು ಕಲಿಸ್ತಿದ್ರು. ನಮ್ಮ ಹುಡುಗರಿಗೆ ಹಾಡಂದ್ರೆ ಹಾಡ್ತಾ ಎರಡು ಕೈಗಳನ್ನ ಮುಗಿದು ಕೂತಿರ್ತಕ್ಕಂತ ಮಲ್ಲಮ್ಮನಿಗೆ ತೊದಲು ನುಡಿಗಳಾಡುವ ಮಹಾಮಾತೆಗೆ ಮಹಾಮಾತೆಯಾಗಿರ್ತಕ್ಕಂತ ಗೌರಮ್ಮಂತಿದ್ಲು, ತಂಗಿ ನಾ ಅನ್ನಗ್ನಿಯನ್ನು, ನಾನೇನು ಹೇಳ್ಕೊಡ್ತೀನಿ ಅದರಂತ ನೀಯನ್ನು. ಅವಾಗ ಹೇಳ್ತಿದ್ಲು, ಹೇಳು ಮಗವೇ ಬಂದು ಮಾನವರೆಲ್ಲ ಬಂದು, ಹೇಳು ಮಗವೇ ಎರಡು ಆಕಳಿಗೆ ಎರಡು ಕೋಡು, ಹೇಳು ಮಗವೇ ಮೂರು ಶಿವನಿಗೆ ಮೂರು ಕಣ್ಣು, ಹೇಳು ಮಗವೇ ನಾಲ್ಕು ವೇದಗಳು ನಾಲ್ಕು, ಹೇಳು ಮಗವೇ ಐದು ಪಂಚ ಆಚಾರಗಳೈದು, ಹೇಳು ಮಗವೇ ಆರು ಷಟಸ್ಥಲಗಳಾರು, ಹೇಳು ಮಗವೇ ಏಳು ವಾರಕ್ಕೆ ಏಳು ದಿನಗಳು, ಹೇಳು ಮಗವೇ ಎಂಟು ಅಷ್ಟಾವರಣಗಳೆಂಟು, ಹೇಳು ಮಗವೇ ಒಂಬತ್ತು ನವಗ್ರಹಗಳು ಒಂಬತ್ತು, ಹೇಳು ಮಗವೇ ಹತ್ತು. ಈ ವಿಶ್ವದೊಳಗೆ ಕೀರ್ತಿಶಿಖರವನ್ನು ನೀನು ಹತ್ತು, ಕೀರ್ತಿಶಿಖರವನ್ನು ನೀನು ಎಷ್ಟು ಚಂದ್ರಿ ಮಕ್ಕಳಿಗೆ ಕಲಿಸೋದು. ಹೇಳು